ವೀಕ್ಷಕರೇ, ಸಿಬಿ ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಇಲ್ಲಿ ಮಹದೇವಪುರ ಕ್ಷೇತ್ರದ ನಕುಂದಿ ವಾರ್ಡಲ್ಲಿ ಅದ್ಧೂರಿಯಾಗಿ ತುಂಬ ಸುಂದರವಾದ ಒಂದು ಗಣಪತಿ ಗಣಪತಿಯ ಒಂದು ಅದ್ಧೂರಿಯಾದ ಪೂಜೆ ನಡೆಸ್ತಾವ್ರೆ. ಇಲ್ಲಿ ನಮ್ಮ ಏನು ನಕುಂದಿಯ ಮುಖಂಡರಾದ ಶ್ರೀ ಬಾಬು ಸಾರು ಹಾಗೂ ಕಾರ್ತಿಕ್ ರೆಡ್ಡಿ ಹಾಗೂ ಸುರೇಶು ಹಾಗೂ ಅವರು ಸ್ನೇಹಿತರೆಲ್ಲ ಸೇರಿದ್ದಾರೆ. ಬನ್ನಿ ಅವರೊಂದಿಗೆ. ಸರ್ ನಮಸ್ಕಾರ. ಸರ್, ಇಲ್ಲಿ ಏನಿವಾಗ ಗಣೇಶ ಹಬ್ಬ ಸಂಭ್ರಮದಲ್ಲಿ ಇದೆ ನಕುಂದಿನಲ್ಲಿ ಇಷ್ಟು ಒಳ್ಳೆ ರೀತಿಯಲ್ಲಿ ತುಂಬ ಸುಂದರವಾದ ಆಮೇಲೆ ತುಂಬ ದೊಡ್ಡ ಗಣೇಶ ಈ ಸರೌಂಡಿಂಗಲ್ಲಿ ಅಂದರೆ ನಿಮ್ಮ ನಕುಂದಿನಲ್ಲಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಎರಡು ಮಾತು ಹೇಳಬೇಕು ಅಂತ ನಾನು ಬಯಸ್ತೀನಿ ಸರ್. ಮೊದಲನೇದಾಗಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನಿವತ್ತು ನಮ್ಮ ಕಾರ್ತಿಕ್ ರೆಡ್ಡಿ ಮತ್ತು ಅವರ ಸಂಗಡಿಗರು ಈ ನಕುಂದಿ ವಾರ್ಡಿನ ನಕುಂದಿ ಗ್ರಾಮದಲ್ಲಿ ನಮ್ಮ ಗಣೇಶನ ವಿಘ್ನ ನಿವಾರಕನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ, ಅದು ವಿಶೇಷವಾಗಿ ಏನು ಅಂತಂದರೆ ಅದು ಹೈದ್ರಾಬಾದಿಂದ ಏನಿವು 3 ದಿನ ಆಯಿತು ಅಲ್ಲಿಂದ ಇಲ್ಲಿಗೆ ತರೋದಕ್ಕೆ. ಅವರು ಆ ವಿಘ್ನ ಗಣಪತಿಯನ್ನು ಇಲ್ಲಿ ತಂದು ಇಲ್ಲಿ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಭಗವಂತ ನಮ್ಮ ಯುವ ಕಾಂಗ್ರೆಸ್ ಮುಖಂಡರು ಹಾಗೂ ಜನರಲ್ ಸೆಕ್ರೆಟರಿ ಆದಂಥ ಕಾರ್ತಿಕ್ ರೆಡ್ಡಿ ಅವರಿಗೆ ಮತ್ತು ಅವರ ಎಲ್ಲ ಗೆಳೆಯರಿಗೆ ಆಮೇಲೆ ಗ್ರಾಮಸ್ಥರಿಗೆ ವಿಶೇಷವಾಗಿ ಏನು ಈ 3 ವರ್ಷದಿಂದ ಕೋವಿಡ್ ಕಾರಣದಿಂದ ನಮ್ಮ ದೇಶಾದ್ಯಂತ ಏನು ಗಣೇಶ ಉತ್ಸವಗಳು ನಿಂತೋಗಿತ್ತು, ಈ ಬಾರಿ ಎಲ್ಲ ಕಡೆಯೂ ಅತಿ ವಿಜೃಂಭಣೆಯಿಂದ ಏನು ಇವತ್ತು ಗಣೇಶ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆ ಭಗವಂತ ವಿಘ್ನ ನಿವಾರಕ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಈ ರಾಜ್ಯ ದೇಶ ಹಾಗೂ ನಮ್ಮ ಈ ಭಾಗದ ಎಲ್ಲ ಜನತೆಗೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಭಗವಂತನಲ್ಲಿ ಹಾಗೂ ಪ್ರಾರ್ಥನೆ ಮಾಡ್ಕೊತೇನೆ. ಸರ್, ಇವಾಗ ನಮ್ಮ ಕಾರ್ತಿಕ್ ರೆಡ್ಡಿ ಅವರಿಗೆ ಒಂದು ಮಾತಾಡೋಕ್ಕೆ ಬಯಸ್ತೀನಿ. ಸರ್, ಇಷ್ಟು ಅದ್ಧೂರಿಯಾಗಿ ತುಂಬ ಸುಂದರವಾಗಿದೆ. ನಾವು ನ್ಯೂಸ್ ಚಾನೆಲ್ ಅವರು ಸುಮಾರು ಕಡೆ KR ಪುರಮ, ಮಾದೇಪುರ, HSR ಲೇಔಟ್ ಸುಮಾರು ಕಡೆ ನಾವು ಓದಿ ಬೆಳಗ್ಗೆಯಿಂದ. ಆದರೆ ಇಷ್ಟು ದೊಡ್ಡ ಒಂದು ಗಣಪತಿದ ಒಂದು ಏನು ಐಡಲ್ ಅಂತ ಹೇಳ್ತಾರೆ, ಒಂದು ದೇವ್ರದ್ದು ಇಷ್ಟು ಸುಂದರವಾದ ಒಂದು ಮೂರ್ತಿಯನ್ನು ತಂದು ಇಲ್ಲಿ ಜನರಿಗೆ ನಕುಂದಿ ಊರವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಬಯಸಿ ಒಂದು ಪೂಜೆ ಮಾಡ್ತಾ ಇದ್ದೀರಾ. ಇಷ್ಟು ಇದು ಎಷ್ಟು ಸರ್ ಹೈಟ್ ಎಷ್ಟಿದೆ ಸರ್? ಇದು 16 ಫೀಟ್ ಇದೆ. ಓಕೆ ಸರ್, ಇದು ಎಷ್ಟು ಇವಾಗ ಏನು ವೇಟ್ ಎಷ್ಟಿದೆ? ಇದು 1.5 ಟನ್ ಇದೆ ಸರ್. ಇಷ್ಟು ಸುಂದರವಾದ ಮೂರ್ತಿ ಎಲ್ಲಿ ಸರ್ ಸಿಕ್ತು ನಿಮಗೆ? ಹೈದರಾಬಾದ್. ಹೌದಾ ಸರ್, ತುಂಬ ಖುಷಿ ಆಗುತ್ತೆ. ಹಾಗೂ ನಮ್ಮ ಜೊತೆ ಸುರೇಶ್ ಅವರು ಇದ್ದಾರೆ, ಮರತಳ್ಳಿ ಸುರೇಶ್. ಸರ್, ಈ ಏನಿವಾಗ ಗಣಪತಿ ದೇವಸ್ಥಾನ ಏನು ದೇವ್ರದ್ದು ಒಂದು ತುಂಬ ಸುಂದರವಾದ ಒಂದು ಮೂರ್ತಿ ತಂದಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತು ಹೇಳಬೇಕು ಅಂತ ಬಯಸಿ. ನಮಸ್ಕಾರ ನಾಡಿನ ಜನತೆಗೆ, ಗಣೇಶ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವರು ಸತ್ತ ಒಂದು 6-7 ವರ್ಷದಿಂದ ಇದೇ ಥರ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಕೋವಿಡ್ ಒಂದು ಕಾರಣದಿಂದ ಒಂದು 2 ಇಯರ್ಸ್ ಇಕ್ಕಿಲ್ಲ. ಈ ವರ್ಷ ಎಲ್ಲ ಕೋವಿಡ್ ಗೀವಿಡ್ ಎಲ್ಲ ಹೋಗಿ ಎಲ್ಲ ಅದ್ದೂರಿಯಾಗಿ ಮಾಡ್ತಿದ್ದಾರೆ ನಮ್ಮ ನಕುಂದಿ. ಸರ್, ಹೆಂಗೆ ಇವಾಗ ಕಾಂಗ್ರೆಸ್ ಅವ್ರಿಗೆ ಇಷ್ಟೊಂದು ಐಡಿಯಾ ಹೆಂಗೆ ಬಂತು ಸರ್ ನಿಮ್ಮವ್ರಿಗೆಲ್ಲ? ಸರ್, ಅದು ಒಂದು ನಮ್ಮ ಗುರುಗಳಾದ್ರ ಜಯರಾಮ್ ರೆಡ್ಡಿ ಅನ್ನೋರು, ಆಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಬಾಬಣ್ಣ ಅವರು, ಆಮೇಲೆ ಉದಯ ಕುಮಾರ ಅಣ್ಣ ಅವರ ಒಂದು ಆಶೀರ್ವಾದದಿಂದ ನಾವೆಲ್ಲ ಮಹದೇವಪುರ ಕ್ಷೇತ್ರದಲ್ಲಿ ಹೊರತರಬೇಕು, ಮಾರತಳ್ಳಿ ಅದ್ರೂ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ ಸರ್, ತುಂಬ ಧನ್ಯವಾದಗಳು ಎಲ್ಲ ಬಾಬು ಸರ್ ಅವ್ರಿಗೆ, ಕಾರ್ತಿಕ್ ರೆಡ್ಡಿ ಹಾಗೂ ನಮ್ಮ ಸುರೇಶ್ ಅವ್ರ ಜೊತೆನಲ್ಲಿ ಎಲ್ಲ ಇರೋ ಮುಖಂಡರು ನಾಯಕರು ಹಾಗೂ ಇಲ್ಲಿ ಪುಟಾಣಿ ಮಕ್ಕಳೆಲ್ಲ ಇದ್ದಾರೆ ಎಲ್ಲ. ಪುಟ, ಹೆಂಗಿದೆ ಗಣೇಶ? ಚೆನ್ನಾಗಿದ್ಯಾ? ಇನ್ನು ಬೇರೆ ಏನಾದ್ರು ಹೇಳು. ಚೆನ್ನಾಗಿದ್ಯಾ? ಆಮೇಲೆ ನೀನೇನಾದ್ರು ಹೇಳ್ತೇನಪ್ಪ ಗಣೇಶ ಬಗ್ಗೆ ಏನಾದ್ರು ಹೇಳು. ಎಷ್ಟು ಚೆನ್ನಾಗಿದೆ ಅಲ್ಲ. ಆಮೇಲೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಹೇಳು. ಶುಭ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ ವೀಕ್ಷಕರೇ, ಏನು ನಕುಂದಿ ಊರಲ್ಲಿ ತುಂಬ ಒಳ್ಳೆ ಸುಂದರವಾದ ತುಂಬ ದೊಡ್ಡ ಗಣೇಶ ಇಲ್ಲಿ ನಕುಂದಿನಲ್ಲಿ ಇಟ್ಟು ಪೂಜೆ ಮಾಡಿ ಇವತ್ತು ಸಾಯಂಕಾಲ ವಿಸರ್ಜನೆ ಇದೆ, ಮಳೆ ಬರ್ತಾ ಇದೆ, ಆದರೂ ತುಂಬ ಒಳ್ಳೆ ರೀತಿಯಲ್ಲಿ ಅಲಂಕಾರ ಮಾಡಿ ಪೂಜೆ ಕಾರ್ಯಕ್ರಮ ಎಲ್ಲ ನಡೆಸಿದ್ದಾರೆ. ನಮಗೆ ತುಂಬ ಖುಷಿಯಾಗುತ್ತೆ. ಇದೇ ಥರ ಪ್ರತಿ ವರ್ಷ ಇವರು ಇನ್ನೂ ಅದ್ಭುತವಾಗಿ ಒಳ್ಳೆ ರೀತಿಯಲ್ಲಿ ಜನರಿಗೋಸ್ಕರ ಹಾಗೂ ನಾವು ಏನು ನಮ್ಮ ಗಣಪತಿ ದೇವರಿಗೆ ನಾವು ಹಾರೈಸ್ತೀವಿ, ನಾವು ಬಯಸ್ತೀವಿ ಏನಂದರೆ ಎಲ್ಲ ಜನರಿಗೆ ಸುಖ ಶಾಂತಿ ಹಾಗೂ ಒಂದು ಒಳ್ಳೆ ಆಶೀರ್ವಾದ ದೇವರು ಮಾಡಲಿ ಅಂತ ಬಯಸ್ತೀವಿ. ಸಿಬಿ ನ್ಯೂಸ್ ಬೆಂಗಳೂರು.